ಸಂದರ್ಭದಲ್ಲಿ ಕೆಇ ಎಫ್ಡಿಎ ಪರೀಕ್ಷೆಯ ಜೊತೆಗೆ ಎಸ್ ಎ ಪರೀಕ್ಷೆಯಲ್ಲಿ ಸಹ ಅಕ್ರಮ ಎಸ್ ಎ ತಂಡಕ್ಕೆ ಅಂದರೆ ಅಕ್ರಮಕ್ಕೆ ತಂಡ ರಚನೆ ಮಾಡಿದ್ದಾರೆ ಎ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ನಡೆದಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ ಎ ಅದಕ್ಕೂ ಒಂದು ತಂಡ ರಚನೆ ಮಾಡಿದ್ದಂತೆ ಈ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡಿತಾ ಹೋಗೋಣ ಪ್ರವೀಣ್ ಈಗ ಈ ಎಸ್ ಡಿ ಎಕ್ಸಾಮ್ನಲ್ಲಿ ಯಾವ ರೀತಿ ಅಕ್ರಮ ಆಗಿತ್ತು ಏನು ಮಾಹಿತಿ ಹೊರಗೆ ಬರ್ತಾ ಇದೆ ಇದು ಅರವಿಂದ್ ಏನಂದರೆ ಕೆಇಎ ನಡೆಸಿರುವಂತಹ ಎಫ್ ಡಿ ಎ ಪರೀಕ್ಷೆಯಲ್ಲಿ ಅಕ್ರಮ ಆಗಿರೋ ಬಗ್ಗೆ ಪಬ್ಲಿಕ್ ಟಿವಿ ಡೇವನ್ನಿಂದ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು ಅದಾದ ಬಳಿಕ ಏನಂದರೆ ಆ ಒಂದು ಕಿಂಗ್ಪಿನ್ ಏನಿದ್ದಾನೆ ಆರ್ ಡಿ ಪಾಟೀಲ್ ಕೇವಲ ಎಫ್ ಡಿ ಎ ಪರೀಕ್ಷೆಯಲ್ಲಿ ಮಾತ್ರ ಅಕ್ರಮ ಮಾಡಿಲ್ಲ ಅದರ ಜೊತೆ ಅದರ ಮರುದಿನ ನಡೀತಾ ಇರುವಂತಹ ಎಸ್ ಡಿ ಎ ಪರೀಕ್ಷೆಯಲ್ಲೂ ಕೂಡ ಅಕ್ರಮಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವುದು ಈಗ ಪೊಲೀಸ್ ತನಿಖೆಯಿಂದ ಈಗಾಗಲೇ ದೃಢಪಟ್ಟಿದೆ ಆದರೆ ಪ್ರಮುಖವಾಗಿ ಏನಂದ್ರೆ ಡಿ ಎ ಪರೀಕ್ಷೆಯಲ್ಲಿ ಲಾಕ್ ಆದ ಬಳಿಕ ಏನಂದ್ರೆ ಎಸ್ ಡಿ ಎ ಪರೀಕ್ಷೆಯಲ್ಲಿ ಏನಂದ್ರೆ ಅಕ್ರಮ ನಡೆಸುವುದಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರು ಆ ಪ್ಲಾನ್ ಸದ್ಯ ಫ್ಲಾಪ್ ಆಗಿದೆ ಆದರೆ ಅಕ್ರಮಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ ಅಭ್ಯರ್ಥಿಗಳು ಈಗಾಗಲೇ ಪೊಲೀಸರಿಗೆ ಬಾಯ್ಬಿಟ್ಟಿದ್ದು ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಅಂತೇಳಿ ಒಟ್ಟು ಎರಡು ಎಕ್ಸಾಮ್ಗಳಲ್ಲೂ ಕೂಡ ಅಕ್ರಮಕ್ಕೆ ಆರ್ ಡಿ ಪಾಟೀಲ್ ಸಂಚು ರೂಪಿಸಿದ್ದ ಒಂದು ವೇಳೆ ಏನಾದರೂ ಎಫ್ ಡಿ ಎ ಪರೀಕ್ಷೆಯಲ್ಲಿ ಅಕ್ರಮ ನಡೆಸಲು ಸಾಧ್ಯವಾಗಿದ್ದೇ ಇದ್ದರೆ ಎಸ್ ಡಿ ಎ ಪರೀಕ್ಷೆಯಲ್ಲಾದರೂ ನಿಮಗೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತೇಳಿ ಅಭ್ಯರ್ಥಿಗಳಿಗೆ ಏನಂದರೆ ಆರ್ ಡಿ ಪಾಟೀಲ್ ಆ ಒಂದು ಭರವಸೆ ನೀಡಿ ಲಕ್ಷ ಲಕ್ಷ ರೂಪಾಯಿ ಏನಂದರೆ ಅವರಿಂದ ಪೀಕ್ ಇರುವಂತಹ ಏನಂದ್ರೆ ಮಾಹಿತಿಗಳನ್ನು ಈಗಾಗಲೇ ಪೊಲೀಸರಿಗೆ ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಈ ಮೂಲಕ ಎಲ್ಲೋ ಒಂದು ಕಡೆ ಕೆಇ ನಡೆಸಿರುವಂತಹ ಎರಡೂ ಪರೀಕ್ಷೆಗಳ ಮೇಲೂ ಕೂಡ ಈಗ ಅನುಮಾನದ ಹುತ್ತ ಕಾಡ್ತಾ ಇದೆ ಇನ್ನೊಂದು ಕಡೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ಯಾವುದೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಪಬ್ಲಿಕ್ ಟಿವಿಗೆ ಬಳಿ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗಿರುವ ಖಚಿತ ಮಾಹಿತಿ ಕೂಡ ಇದೆ ಸೊ ಇದ್ರ ಬಗ್ಗೆ ಏನಂತಾರೆ ಪ್ರಿಯಾಂಕ್ ಖರ್ಗೆ ಅನ್ನೋದು ಈಗ ಗೊತ್ತಾಗ್ಬೇಕಾಗಿದೆ ಪ್ರವೀಣ್ ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಅವ್ರು ಅವತ್ತಿಂದಲೂ ಏನು ಮಾತಾಡ್ತಾ ಇಲ್ಲ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ದಿನಕ್ಕೆ ಮೂರು ಮೂರು ಪ್ರೆಸ್ ಮೀಟ್ ಮಾಡ್ತಾಯಿದ್ರು ಈಗ ಇದ್ರ ಬಗ್ಗೆ ಕೇಳಿದ್ರೆ ಕ್ವಶನ್ ಪೇಪರೇ ರೀ ಲೀಕ್ ಆಗಿಲ್ಲ ನಾವು ಎಲ್ಲ ಜರಾಕ್ ಸಂಗಡಿಗಳ್ನ ಮುಚ್ಚಿಸ್ಬಿಟ್ಟಿದ್ವಿ ಬಟ್ ಜರಾಕ್ಸ್ ಅಂಗಡಿ ಮುಚ್ಚಿಸೋದು ಸೆಕೆಂಡ್ರಿ ಅಕ್ರಮ ಆಗೋಗಿದೆಯಲ್ಲ ಅದಕ್ಕೇನು ಹೇಳ್ತೀರಾ ಅದಕ್ಕೆ ಉತ್ತರ ಇಲ್ಲ ಆರ್ ಡಿ ಪಾಟೀಲ್ ಯಾಕೆ ಬಂಧನ ಆಗಿಲ್ಲ ಸರ್ಕಾರ ಉತ್ತರ ಕೊಡಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ